ಹುಕ್ಕೇರಿ ಪಟ್ಟಣದ ಮಿನಿಸೌಧದ ಸಭಾಭವನದಲ್ಲಿ ಏರ್ಪಡಿಸಿದ್ದ ಪ್ರವಾಹದಿಂದ ಹಾನಿ ಮತ್ತು ಪರಿಹಾರ ಕಾರ್ಯಗಳ ಕುರಿತು ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳ ಸಭೆಯನ್ನು ಕೇವಲ 15 ನಿಮಿಷದಲ್ಲಿ ಮೊಟಕುಗೊಳಿಸಿ ಶಾಸಕ ಸತೀಶ್ ಜಾರಕಿಹೊಳಿ ಹೊರನಡೆದರು. ಅತ್ತ ಗೋಕಾಕ್ ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆಗೆ ಅಶೋಕ್ ಪೂಜಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಲಿದ್ದಾರೆ ಎಂದು ಸೋಮವಾರ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತಾರವಾಗುತ್ತಿದ್ದಂತೆ ಇಲ್ಲಿ ಪ್ರವಾಹ ಪರಿಶೀಲನೆ ಸಭೆ ಆಯೋಜಿಸಿದ್ದ ಯಮಕನಮರಡಿ ಶಾಸಕ ಸತೀಶ್ ಜಾರಕಿಹೊಳಿ ತರಾತುರಿಯಲ್ಲಿ ಸಭೆ ನಡೆಸಿದರು. ಹುಕ್ಕೇರಿ ಮಿನಿ ವಿಧಾನಸೌಧದ ಸಭಾಭವನದಲ್ಲಿ ಏರ್ಪಡಿಸಿದ್ದ ಯಮಕನಮರಡಿ ಕ್ಷೇತ್ರದಲ್ಲಿ ಪ್ರವಾಹದಿಂದ ಹಾನಿ ಹಾಗೂ ಪರಿಹಾರ ಕಾರ್ಯಗಳ ಕುರಿತು ಅಧಿಕಾರಿಗಳು ಮತ್ತು ಸಾರ್ವಜನಿಕರ ಕುಂದುಕೊರತೆ ಸಭೆಯನ್ನು ಕೇವಲ 15 ನಿಮಿಷದಲ್ಲಿ ಮೊಟಕುಗೊಳಿಸಿ ಹೊರೆ ನಡೆದ ಪ್ರಸಂಗ ಜರುಗಿತು. ಬೆಳಗ್ಗೆ 11:30ಕ್ಕೆ ನಿಗದಿಯಾಗಿದ್ದ ಸಭೆ ತಡವಾಗಿ 12:45ಕ್ಕೆ ಆರಂಭಗೊಂಡಿತು. ಶಾಸಕ ಸತೀಶ್ ಜಾರಕಿಹೊಳಿ ಬರುವಿಕೆಗಾಗಿ ನಿಗದಿತ ವೇಳೆಗಿಂತ ಮೊದಲೇ ಆಗಮಿಸಿದ್ದ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಕಾದು ಕಾದು ಸುಸ್ತಾದರು. ತಾಲೂಕು ಆಡಳಿತ ಕಿರಿದಾದ ಕೊಠಡಿಯಲ್ಲಿ ಸಭೆ ಆಯೋಜಿಸಿತ್ತು. ಇದರಿಂದ ಅಧಿಕಾರಿಗಳು ಮತ್ತು ಸಾರ್ವಜನಿಕರಿಗೆ ಕುಳಿತುಕೊಳ್ಳುವಷ್ಟು ಸ್ಥಳಾವಕಾಶವಿಲ್ಲದೆ ಪರದಾಡಿದರು. ಇನ್ನು ಕೆಲ ಸರ್ಕಾರಿ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಹೊರಗಡೆ ನಿಂತು ಕಿಟಕಿ ಹಾಗೂ ಬಾಗಿಲು ಮೂಲಕವೇ ತಮ್ಮ ಸಮಸ್ಯೆ ಬಗ್ಗೆ ಕೂಗಲಾರಂಭಿಸಿದರು. ಅಷ್ಟೇ ಅಲ್ಲದೆ ಸಭಾಭವನದಲ್ಲಿ ನೂಕಾಟ ತಳ್ಳಾಟವೂ ನಡೆಯಿತು. ಈ ಸಭಾಭವನದ ಸನಿಹದಲ್ಲಿಯೇ ನೂತನವಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಸಭಾಭವನದಲ್ಲಿ ಈ ಸಭೆ ನಡೆಸಬೇಕಿತ್ತು ಎನ್ನುವ ಮಾತುಗಳು ಕೇಳಿಬಂದವು. ನೆರೆ ಹಾವಳಿಯಿಂದ ಜನ ಹಾಗೂ ಸಾರ್ವಜನಿಕರ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿಗಳಿಗೆ ಹಾನಿಯಾಗಿದೆ. ಅದರಲ್ಲೂ ನೆರೆ ಸಂತ್ರಸ್ತರ ಹಾನಿಯಾದ ಮನೆಗಳ ಸಮೀಕ್ಷೆ ಸಮರ್ಪಕವಾಗಿಲ್ಲ. ಈ ಸಮೀಕ್ಷೆಯಲ್ಲಿ ಕೆಲ ಅನರ್ಹರು ಸೇರ್ಪಡೆಯಾಗಿದ್ದು ಬಹುತೇಕ ಅರ್ಹರು ಈ ಪಟ್ಟಿಯಿಂದ ಹೊರ ಉಳಿದಿದ್ದಾರೆ. ಹೀಗಾಗಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತ್ತೊಮ್ಮೆ ಮರು ಸಮೀಕ್ಷೆ ನಡೆಸಬೇಕು. ಈ ಮೂಲಕ ನೆರೆ ಸಂತ್ರಸ್ತರ ಪರಿಹಾರ ಕಾರ್ಯ ಚುರುಕುಗೊಳಿಸಬೇಕು ಎಂದು ಶಾಸಕ ಸತೀಶ್ ಜಾರಕಿಹೊಳಿ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ನೆರೆ ಸಮೀಕ್ಷೆಯ ಹಾನಿಗೆ ನಿಯೋಜಿಸಿದ ಗ್ರಾಮ ಲೆಕ್ಕಾಧಿಕಾರಿಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಎಂಜಿನಿಯರರು ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಿಲ್ಲ ಎನ್ನುವ ಆರೋಪಗಳು ಸಾರ್ವಜನಿಕರಿಂದ ಕೇಳಿಬಂದಿವೆ. ಸ್ಥಳಾಂತರಗೊಳ್ಳುವ ಪ್ರದೇಶಗಳ ಜನರ ಸಮೀಕ್ಷೆಯನ್ನು ತ್ವರಿತವಾಗಿ ಮಾಡಬೇಕು. ಈ ಬಗ್ಗೆ ಸಂಬಂಧಿಸಿದ ಮೇಲಾಧಿಕಾರಿಗಳು ನಿಗಾ ವಹಿಸಿ ಸಂತ್ರಸ್ತರ ಬದುಕು ಕಟ್ಟಲು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕು. ಒಂದು ವೇಳೆ ಈ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿದರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಾರಕಿಹೊಳಿ ಎಚ್ಚರಿಸಿದರು. ನಾನು ನಾಲ್ಕು ಮಂದಿ ಮೀಟಿಂಗ್ ಕರೀತೀವಿ. ಏನಿದೆ ಎಲ್ಲಾದರೂ ನಿಮ್ಗೆ ಸಂಬಂಧಪಟ್ಟಿದ್ದಾರೆ ಅವ್ರು ಮೇಡಮ್ ಬಿಲ್ಲೆ ಪುಷ್ಟವ್ರಿಗೆ ಅವ್ರು ಸಂಬಂಧಪಟ್ಟು ಪಂಚಾಯತ್ ವ್ಯಾಪ್ತಿ ಪೀಡಿಗಳು ಅದು ಇದ್ದವಾಗಿ ನಿಮ್ಗೆ ಹೇಳಿದ ಈಗ ಫಸ್ಟ್ ಟೈಮ್ ಇನ್ನೊಂದ್ಸಲ ಹೇಳ್ತೀವಿ. ಕೆಲವು ಮನೆಯಲ್ಲಿ ನೀರು ಹೋಗ್ತಿದೆ, ನೀವು ಚೆಕ್ ಕೊಟ್ಟಿಲ್ಲ. ಅದು ಇನ್ನೊಂದ್ಸಾರಿ ನೀವು ಪ್ರತ್ಯೇಕವಾಗಿ ಸ್ಥಳಕ್ಕೆ ಹೋಗ್ಬೇಕು. ಅಲ್ಲಿ ಲೋಕಲ್ ಅಂತ ಕೇಳಿದ್ರು, ನಾಲ್ಕು ಮಂದಿ ಹಿರಿಯರು ಕೇಳಲ್ಲ ನೀರು ಬಂದಿತ್ತೋ ಇಲ್ಲ ಹೋಗಿದ್ದೋ ಇಲ್ಲ. ನಮಗೆ ಈ ಕೆಲವು ಕಡೆ ವಾದಿದೆ ನೀರು ಹೋಗಿದ್ದವ್ರು ಚೆಕ್ ಕೊಟ್ಟಿರೋದು ಕೂಡ ಅವ್ರು ಅಲ್ಲಿ ಕೇಳಿ ಬರ್ತಾವ. ಅದನ್ನು ಕೂಡ ಇನ್ನೊಂದ್ಸಾರಿ ನೋಡಬೇಕು. ನಾ ಹೇಳ್ದಂಗೆ ನೀವು ಹೋದಾಗ ಸ್ವಲ್ಪ ಮನೆ ಬಿದ್ದಿತ್ತು, ನೀವು ಹೋದ ಮ್ಯಾಗ 15 ದಿನ ನಂತರ ಪೂರ್ತಿ ಮನೆ ಬಿದ್ದಿದ್ದಾವ ಅಂತ ಕೂಡ ಸಮಸ್ಯೆ ಆಗಿದೆ. ಇನ್ನು ಹೊಲ್ದಾಗಿನ ಮನೆ ಕೂಡ ಸಮಸ್ಯೆ ಅದಾವ. ಅದನ್ನು ನೀವು ಪ್ರತ್ಯೇಕವಾಗಿ ಹೋಗಿ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ವರದಿ ಸ್ಪಷ್ಟವಾಗಿ ಕೊಡಬೇಕು. ಯಾರು ಕೊಡಬೇಕು ಜನಿನಾಗಿ ಅವ್ರು ಕೊಡಿಸೋದ ಪ್ರಯತ್ನ ಮಾಡಿ ಮೇಡಮ್. ಅದನ್ ಪ್ರಕಾರ ಈಗ ಮತ್ತೊಮ್ಮೆ ನಾವು ಇಂಜಿನಿಯರ್ ಪಿಡಿಒ ಮತ್ತು ಡಿಎಗಳು ಸರ್ವೆಗ್ ಬಂದು ಅದರಲ್ಲಿ ಪ್ರತ್ಯಕ್ಷವಾಗಿ ನೋಡ್ತಾರ. ಅದನ್ನ ನೋಡಿ ನಾವು ಮೇಲ್ಗಡೆ ರಿಪೋರ್ಟ್ ಮಾಡೋಣ. ಅದು ನೆಕ್ಸ್ಟ್ ಏನಾಗುತ್ತೆ ಅದ್ರ ಬಗ್ಗೆ ನಾವು ಮತ್ತೆ ನಿಮ್ಗೆ ಹೇಳ್ತೀವಿ. ಅವರು ಈ ರೀತಿ ಮೇಲೆ ಸರ್ ಘೋಷಣೆ ಮಾಡಿದ 50 ಮನೆ ಹೇಳಿ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರೇಷ್ಮಾ ತಾಳಿಕೋಟಿ, ತಾಲೂಕ್ ಪಂಚಾಯಿತಿ ಇಒ ಎಂಎಸ್ ಬಿರಾದರ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಸದಸ್ಯ ಮಂಜುನಾಥ್ ಪಾಟೀಲ್, ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ದಸ್ತಗೀರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.